ನಮಸ್ಕಾರ, ನಾನು ವಚನ ಮಹಾರಾಜು. ಈ ಚಳಿಗಾಲದೊಳಗೆ ನಾವು ಎಲ್ಲೋ ಇರ್ತೀವಿ, ಮನೆಯಾಗಿಲ್ಲ, ಹೊರಗಿದ್ದೇವೆ, ಮುಸಾಫರ್ ಇದ್ದೇವೆ ಅಂದ್ರೆ ನಮ್ಮ ಚಳಿ ಭಾಳ ಆಗ್ತಾವ, ನಮ್ಗೆ ಹಚ್ಚಲಕ್ಕೆ ಏನಿಲ್ಲ ಅಂದ್ರೆ ಏನು ಮಾಡ್ಬೇಕಪ್ಪ? ಸರ್ದಿ ಬಂದಿರ್ತದೆ ಮ್ಯಾಯಿಂದು, ನಮಗೆ ಹಚ್ಚಲಕ್ಕೆ ಏನಿರಲ್ಲ. ಆ ಟೈಮ್ನ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಈ ಕೈಲಿ ಹಚ್ಕೊರಿ, ಈ ಕೈಲಿ ಹಚ್ಕೊರಿ, ದೋಲ್ ಮೀಟ್ ಹಿಡ್ಕೊಂಡು ಕೊಡ್ರಿ. ದೋಲ್ ಮೀಟ್ ಹಿಂಗಳು ಕುಂತ್ರೆ ಸಾಕು, ನಮ್ಮ ಮೈ ಪೂರ ಆಟೋಮೆಟಿಕ್ ಹಚ್ಚ ಚಳಿನೇ ಆಗಲ್ಲ, ಮೈ ಗರಂ ಆಯ್ತು. ಹಿಂಗೆ ಹೇಳ್ತಿದ್ದೆ ಅದು ಮಾಡಿ ನೋಡ್ರಿ, ಭಾಳ ಚಂದ. ಆನಂತರ ಏನು ಮಾಡ್ರಿ, ಸರ್ದಿ ಭಾಳ ಅದ, ಹಿಂಗೆ ಸಳಿವೆ ಅಲ್ಲತ ಈ ಟೈಪ್. ಆನಂತರ ನಮ್ಮ ಮೂಗಿನ ಸುಮ್ಮಳು ಬಂದು ನಮ್ಮ ಪೂರ ಒಳಗೆ ಗಾಳಿ ಉಲ್ಲಕ್ಕೆ ಆಗೋಣದಂದ್ರೆ ಎರಡು ಬಟ್ಟು ತೊಗೊಂಡು ಇಲ್ಲಿ ಈ ಜಾಗದಾಗ ಪ್ರೆಸರ್ ಕೊಡ್ರಿ. ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಆ ಉಲ್ಟಾ ಹತ್ಬೇಕು, ತಿರ್ಸಿ ಸೀದಾ ಹತ್ಬೇಕು, ತಿರ್ಸಿ. ಹಿಂಗೆ ಮಾಡೋದ್ರಿಂದ ನಮ್ಮ ಶ್ವಾಸ ಹೆಚ್ಚು ತಪ್ಪಲ್ಲ, ಗಾಳಿ ಹೆಚ್ಚು ಹೋಯ್ತದ, ಗಾಳಿ ಹೆಚ್ಚು ನಮ್ಮ ಮೈಂಡ್ ಆ್ಯಕ್ಟಿವ್ ಆಯ್ತದ, ಮೈಂಡ್ ಆ್ಯಕ್ಟಿವ್ ನಮ್ಗೆ ಆಟೋಮೆಟಿಕ್ ಚಲನೆಗಳು ಶುದ್ಧ ಆಯ್ತವ, ಚಂದ ಇರ್ತದೆ. ಮಾಡಿ ನೋಡ್ರಿ, ನಮಸ್ಕಾರ.